ಬಗ್ಗೆ ನೋಡಿ ಮಹಾರಾಜರು ಅದು ಸಾರ್ವಜನಿಕ ಆಸ್ತಿಯಾಗಿ ಜನರಿಗೆ ಕೊಟ್ಟೋಗಿದ್ದಾರೆ ಅವರ ಮೊಮ್ಮಗ ಅದರ ಇತಿಹಾಸವನ್ನು ತಿಳ್ಕೊಬೇಕು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ಒಂದು ಸಾರ್ವಜನಿಕ ಆಸ್ತಿ ಸರ್ಕಾರಿ ಉಳಿಬೇಕು ಅವತ್ತವರಿಗೆ ಆ ತರದ ಒಂದು ಸ್ವಾರ್ಥ ಇದ್ರೆ ಅವ್ರು ಇಲ್ಲಿ ಉಳಿಸ್ತಾ ಇರ್ಲಿಲ್ಲ ಅದು ಜಾಯಿಂಟ್ ಸ್ಟಾಕ್ 20 ಲಕ್ಷದಲ್ಲಿ ಪ್ರಾರಂಭ ಆಗಿತ್ತು ರೈತರು ಶೇರ್ ಇರಬೇಕು ಸರ್ಕಾರ ಹಾಕಬೇಕು ಬ್ಯಾಂಕ್ ಗಳು ಹಾಕಬೇಕು ಅಂತ ಹೇಳಿ ಹಾಕಿ ಅದನ್ನ ಇದು ಮಾಡಿತ್ತು ಸೋ ಅದರ ಒಂದು ಇತಿಹಾಸ ಅಂತ ಹೇಳಿ ಯಾಕಂದ್ರೆ ನಿರಾಣಿ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿದ್ಮೇಲೆ ಅವ್ರ ಸ್ಟೇಟ್ಮೆಂಟ್ ಫೇಸ್ಬುಕ್ ಅಲ್ಲಿ ಬಂದಿರೋದು ಅಂದ್ರೆ ಸಕ್ಕರೆ ಉದ್ದಿಮೆ ಅಂದ್ರೆ ಯಾಕೆ ಕೆಲಸ ಮಾಡಿರಲ್ಲ ಸ್ವಾರ್ಥ ಅನ್ನೋದಿದೆಯಲ್ಲ ಸ್ವಾರ್ಥ ಖಾಸಗಿ ಮನಸಿರುವವರು ಸ್ವಾರ್ಥ ರಾಜಕಾರಣ ಇರೋರು ಮಾತ್ರ ಖಾಸಗಿ ಬೇಕು ವೈಂಡಂ ಬೇಕು ಅನ್ನೋದು ಸಾರ್ವಜನಿಕ ಆಸ್ತಿ ಉಳಿಬೇಕು ಅನ್ನೋರು ಯಾರು ಅದನ್ನ ಬಯಸೋದಿಲ್ಲ ಯಾಕಂದ್ರೆ ಅದು ಸಾರ್ವಜನಿಕವಾಗಿ ಉಳಿಬೇಕು ಭವಿಷ್ಯದ ಜನತೆಗೆ ಅದು ಅನುಕೂಲ ಆಗಬೇಕು ಅಂತ ಯಾರಿಗೆಲ್ಲ ಸ್ವಾರ್ಥ ಇದೆ ಸದ್ಯದಲ್ಲೇ ದುಡ್ಡು ಮಾಡಬೇಕು ಅನ್ನೋ ಸ್ವಾರ್ಥ ಇದೆ ಈ ವೈಂಡಂ ವಿಷಯ ಕೈ ಹಾಕಿರೋರಲ್ಲಿ ಸದ್ಯದಲ್ಲಿ ದುಡ್ಡು ಮಾಡಬೇಕು ಅದು ಕಾರ್ಖಾನೆ ಇರುತ್ತಾ ಹೋಗುತ್ತಾ ಕೋಳಿ ಮೊಟ್ಟೆ ಚಿನ್ನದ ಮೊಟ್ಟೆ ದಿನ ಯಾರಪ್ಪ ಕಾಯೋರು ಕೋಳಿನೇ ಕುಯ್ಕೊಳ್ಳುವ ಅಂತ ಕೋಳಿ ಕುಯ್ಕೊಂಡ್ಬಿಟ್ರೆ ಮುಂದೆ ಭಾಗ ಸಿಗುತ್ತೆ ಹಾಗಾಗಿ ಮೊಟ್ಟೆಗಾಗಿ ಯಾಕೆ ಕಾಯೋದು ಆ ತಾಳ್ಮೆ ಇಲ್ಲದವರು ಹೇಳ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಸಂಸದರು ತಮ್ಮ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಇಲ್ಲಿ ಅವ್ರ ನಿಧಿಯನ್ನ ಬಳಸಿ ಅಭಿವೃದ್ಧಿಪಡಿಸ್ಲಿ ಯಾಕಾಗಲ್ಲ ಸರ್ಕಾರಿ ಸಮಯದಲ್ಲಿ ಉಳಿಸ್ಬೇಕು ಅನ್ನೋದು ನಮ್ಮ ಹೊಣೆಗಾರಿಕೆ ಮತ್ತೆ ನಮ್ಮ ಒಂದು ನಿಲುವು ಅದಕ್ಕೆ ಅವರು ಭದ್ರ ಆಗ್ಲಿ ಅವ್ರಿಗೆ ಯಾವುದೇ ಆಸೆ ಇಲ್ಲ ತಾನೆ ಅದಕ್ಕೆ ಭದ್ರ ಆಗ್ಲಿ ಅವರು ಥ್ಯಾಂಕ್ ಯು ಬಗ್ಗೆ ನೋಡಿ ಮಹಾರಾಜರು ಅದು ಸಾರ್ವಜನಿಕ ಆಸ್ತಿಯಾಗಿ ಜನರಿಗೆ ಕೊಟ್ಟೋಗಿದ್ದಾರೆ ಅವರ ಮೊಮ್ಮಗ ಅದರ ಇತಿಹಾಸವನ್ನ ತಿಳ್ಕೊಬೇಕು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ಒಂದು ಸಾರ್ವಜನಿಕ ಆಸ್ತಿ ಸರ್ಕಾರಿಯ ಉಳಿಬೇಕು ಅವತ್ತವರಿಗೆ ಆ ತರದ ಒಂದು ಸ್ವಾರ್ಥ ಇದ್ರೆ ಅವ್ರು ಇಲ್ಲಿ ಉಳಿಸ್ತಾ ಇರ್ಲಿಲ್ಲ ಅದು ಜಾಯಿಂಟ್ ಸ್ಟಾಕ್ 20 ಲಕ್ಷದಲ್ಲಿ ಪ್ರಾರಂಭ ಆಗಿತ್ತು ರೈತರು ಶೇರ್ ಇರಬೇಕು ಸರ್ಕಾರ ಹಾಕ್ಬೇಕು ಬ್ಯಾಂಕ್ ಗಳು ಹಾಕ್ಬೇಕು ಅಂತ ಹೇಳಿ ಹಾಕಿ ಅದನ್ನ ಇದು ಮಾಡಿತ್ತು ಸೊ ಅದರ ಒಂದು ಇತಿಹಾಸ ಅಂತ ಹೇಳಿ ಯಾಕಂದ್ರೆ ನಿರಾಣಿ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿದ್ಮೇಲೆ ಅವ್ರ ಸ್ಟೇಟ್ಮೆಂಟ್ ಫೇಸ್ಬುಕ್ ಅಲ್ಲಿ ಬಂದಿರೋದು ಅಂದ್ರೆ ಸಕ್ಕರೆ ಉದ್ದಿಮೆ ಅಂದ್ರೆ ಯಾಕೆ ಕೆಲಸ ಮಾಡಿರಲ್ಲ ಸ್ವಾರ್ಥ ಅನ್ನೋದಿದೆಯಲ್ಲ ಸ್ವಾರ್ಥ ಖಾಸಗಿ ಮನಸ್ಸಿರುವವರು ಸ್ವಾರ್ಥ ರಾಜಕಾರಣ ಇರೋರು ಮಾತ್ರ ಖಾಸಗಿ ಬೇಕು ವೈಂಡಂ ಬೇಕು ಅನ್ನೋದು ಸಾರ್ವಜನಿಕ ಆಸ್ತಿ ಉಳಿಬೇಕು ಅನ್ನೋರು ಯಾರು ಅದನ್ನ ಬಯಸೋದಿಲ್ಲ ಯಾಕಂದ್ರೆ ಅದು ಸಾರ್ವಜನಿಕವಾಗಿ ಉಳಿಬೇಕು ಭವಿಷ್ಯದ ಜನತೆಗೆ ಅದು ಅನುಕೂಲ ಆಗ್ಬೇಕು ಅಂತ ಯಾರಿಗೆಲ್ಲ ಸ್ವಾರ್ಥ ಇದೆ ಸದ್ಯದಲ್ಲೇ ದುಡ್ಡು ಮಾಡ್ಬೇಕು ಅನ್ನೋ ಸ್ವಾರ್ಥ ಇದೆ ಈ ವೈಂಡಂ ವಿಷಯ ಕೈ ಹಾಕಿರೋರಲ್ಲಿ ಸದ್ಯದಲ್ಲಿ ದುಡ್ಡು ಮಾಡ್ಬೇಕು ಅದ್ ಕಾರ್ಖಾನೆ ಇರುತ್ತಾ ಹೋಗುತ್ತಾ ಕೋಳಿ ಮೊಟ್ಟೆ ಚಿನ್ನದ ಮೊಟ್ಟೆ ದಿನ ಯಾರಪ್ಪ ಕಾಯೋರು ಕೋಳಿನೇ ಕುಯ್ಕೊಳ್ಳುವ ಅಂತ ಕೋಳಿ ಕುಯ್ಕೊಂಡ್ಬಿಟ್ರೆ ಮುಂದೆ ಭಾಗ ಸಿಗುತ್ತೆ ಹಾಗಾಗಿ ಮೊಟ್ಟೆಗಾಗಿ ಯಾಕೆ ಕಾಯೋದು ಆ ತಾಳ್ಮೆ ಇಲ್ಲದವರು ಹೇಳ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಸಂಸದರು ತಮ್ಮ ಜವಾಬ್ದಾರಿಯನ್ನ ಮರ್ತಿದ್ದಾರೆ ಇಲ್ಲಿ ಅವ್ರ ನಿಧಿಯನ್ನ ಬಳಸಿ ಅಭಿವೃದ್ಧಿಪಡಿಸ್ಲಿ ಯಾಕಾಗಲ್ಲ ಸರ್ಕಾರಿ ಸಮಯದಲ್ಲಿ ಉಳಿಸ್ಬೇಕು ಅನ್ನೋದು ನಮ್ಮ ಹೊಣೆಗಾರಿಕೆ ಮತ್ತೆ ನಮ್ಮ ಒಂದು ನಿಲುವು ಅದಕ್ಕೆ ಅವರು ಭದ್ರ ಆಗ್ಲಿ ಅವ್ರಿಗೆ ಯಾವುದೇ ಆಸೆ ಇಲ್ಲ ತಾನೆ ಅದಕ್ಕೆ ಭದ್ರ ಆಗ್ಲಿ ಅವರು ಥ್ಯಾಂಕ್ ಯು